ಬಾಬೂಜಿ ಎಂದೇ ಪ್ರಖ್ಯಾತರಾದ ಜಗಜೀವನ್ ರಾಮ್ ಅವರು ಸ್ವಾತಂತ್ರ್ಯ ಹೋರಾಟಗಾರರಷ್ಟೇ ಅಲ್ಲದೆ ಸಮಾಜ ಸೇವಕರು ಆಗಿದ್ದರು. ಬಿಹಾರದ ದಲಿತ ಕುಟುಂಬದಲ್ಲಿ ಜನಿಸಿದ ಇವರು ನೆಹರು ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದರು. ಮುರಾರ್ಜಿ ದೇಸಾಯಿ ಅವರ ಸರ್ಕಾರದಲ್ಲಿ ಇವರು ಭಾರತದ ಉಪಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಇವರು ಅಸ್ಪೃಶ್ಯತ ನಿವಾರಣೆಯ ಹೋರಾಟದ ಮಹಾನ್ ದಲಿತ ನಾಯಕರಾಗಿದ್ದರು. ಇಂಥ ಬಾಬೂಜಿ ಅವರು ಬಿಹಾರದ ಜೋಧ್ಪುರ್ ಜಿಲ್ಲೆಯ ಚಾಂದ್ವಾ ಎಂಬಲ್ಲಿ 1908 ಏಪ್ರಿಲ್ 5ರಂದು ಜನಿಸಿದರು. ಇವರ ತಂದೆ ಸೋಬಿರಾಮ್, ತಾಯಿ ವಾಸಂತಿ ದೇವಿ. ಪ್ರಾಥಮಿಕ ಶಿಕ್ಷಣವನ್ನು ಓದುತ್ತಿರುವ ಸಂದರ್ಭದಲ್ಲಿಯೇ ಅವರು ಜಾತಿ ವ್ಯವಸ್ಥೆಯ ಬಗ್ಗೆ ಅರಿತುಕೊಂಡರು. ಮುಂದೆ ಇವರು ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣವನ್ನು ಪಡೆದರು. ಇಲ್ಲಿ ಅವರ ಬುದ್ಧಿಮತ್ತೆ, ದಿಟ್ಟತನ, ಪ್ರತಿಭೆಯ ಬಲದಿಂದ ಪ್ರವೇಶವನ್ನು ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಬಾಬೂಜಿಯವರು ವಿದ್ಯಾರ್ಥಿಗಳನ್ನು ಸಂಘಟಿಸಿ ಸಾಮಾಜಿಕ ತಾರತಮ್ಯದ ವಿರುದ್ಧ ಪ್ರತಿಭಟನೆ ಮಾಡುತ್ತಾರೆ. ವಿದ್ಯಾರ್ಥಿ ದೆಸೆಯಿಂದಲೇ ತಾವೊಬ್ಬ ಸಮರ್ಥ ನಾಯಕ ಎಂಬುದನ್ನು ತೋರಿಸಿಕೊಡುತ್ತಾರೆ. ಇಂಟರ್ಮೀಡಿಯೇಟ್ ಶಿಕ್ಷಣದ ನಂತರ ಇವರು ಬನಾರಸ್ ವಿಶ್ವವಿದ್ಯಾಲಯವನ್ನು ತೊರೆದು ಕಲ್ಕತ್ತಾ ವಿಶ್ವವಿದ್ಯಾಲಯವನ್ನು ಸೇರಿಸುತ್ತಾರೆ. ಇಲ್ಲಿ ಅವರ ವ್ಯಕ್ತಿತ್ವ ಇನ್ನಷ್ಟು ಬಲಪಡಿಸಿಕೊಳ್ಳುತ್ತಾರೆ, ಇನ್ನಷ್ಟು ಹಿಗ್ಗಿಸಿಕೊಳ್ಳಿಸುತ್ತಾರೆ. ಕಲ್ಕತ್ತಾದಲ್ಲಿ ರಾಮ್ ಜಾತಿ ವ್ಯವಸ್ಥೆಯ ದುಷ್ಟಮೋಹದ ವಿರುದ್ಧ ಸಮ್ಮೇಳನಗಳನ್ನು ನಡೆಸುತ್ತಾರೆ. ನಿಧಾನಕ್ಕೆ ಮಜ್ದೂರ್ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ತಮ್ಮ ಸಂಘಟನಾ ಚಾತುರ್ಯದಿಂದ ವೆಲ್ಲಿಂಗ್ಟನ್ ಚೌಕ್ನಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಕಾರ್ಮಿಕರನ್ನು ಸೇರಿಸಿ ಬೃಹತ್ ಮಜ್ದೂರ್ ರ್ಯಾಲಿಯನ್ನು ಯಶಸ್ವಿಯಾಗಿ ನಿಭಾಯಿಸುತ್ತಾರೆ. ಇಲ್ಲಿಂದ ಮುಂದೆ ಬಾಬೂಜಿ ಅವರೇ ದಲಿತ ನಾಯಕರು. ಮುಂದೆ ಅವರ ಕಾರ್ಯಕ್ಷೇತ್ರ ಬಿಹಾರವಾಗುತ್ತದೆ. ಗಾಂಧೀಜಿಯವರು ಆರಂಭಿಸಿದ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟದಲ್ಲಿ ಪಾಲ್ಗೊಂಡ ಇವರು ಮುಂದೆ ಸ್ವತಂತ್ರ ಚಳುವಳಿಯಲ್ಲಿ ಕೂಡ ಭಾಗವಹಿಸಿ ಅನೇಕ ಬಾರಿ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸುತ್ತಾರೆ. 1935ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಸೇರಿದ ಇವರು 1937ರಲ್ಲಿ ಬಿಹಾರ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ. ಮುಂದೆ ಇವರು ಬಿಹಾರ ರಾಜ್ಯದ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಮುಂದೆ 1940ರಲ್ಲಿ ಜವಾಹರಲಾಲ್ ನೆಹರು ಅವರ ನೇತೃತ್ವದಲ್ಲಿ ಪ್ರಪ್ರಥಮ ಹಂಗಾಮಿ ಸರ್ಕಾರ ರಚನೆಯಾದಾಗ ಇವರಿಗೆ ಪ್ರಮುಖ ಸ್ಥಾನ ದೊರೆಯುತ್ತದೆ ಹಾಗೂ ಆ ಸಚಿವ ಸಂಪುಟದಲ್ಲಿ ಅತ್ಯಂತ ಕಿರಿಯ ಮಂತ್ರಿ ಇವರೇ ಆಗಿದ್ದರು. ಇವರ ಹೋರಾಟದ ಹಿನ್ನೆಲೆ ಮತ್ತು ತತ್ವನಿಷ್ಠೆಯನ್ನು ಬಲ್ಲ ಪ್ರಧಾನಿ ನೆಹರು ಅವರು ಇವರಿಗೆ ಕಾರ್ಮಿಕ ಖಾತೆಯನ್ನು ಕೊಟ್ಟರು. ಮುಂದಿನ ರಾಮ್ ಪಯಣದಲ್ಲಿ ಅವರೆಂದೂ ಹಿಂದಿರುಗಿ ನೋಡಲಿಲ್ಲ. ತಮ್ಮ ಸಾಮರ್ಥ್ಯದಿಂದ ಎಲ್ಲ ಅರ್ಹ ಸ್ಥಾನಗಳನ್ನು ಅವರು ತುಂಬಿದರು. ಯಾವ ಹುದ್ದೆಗೂ ಅವರು ಚ್ಯುತಿ ತರಲಿಲ್ಲ. 1971ರಲ್ಲಿ ಭಾರತ ಪಾಕ್ ಮಧ್ಯೆ ಯುದ್ಧ ನಡೆದಾಗ ಹಾಗೂ ಬಾಂಗ್ಲಾ ಪ್ರತ್ಯೇಕವಾದ ರಾಷ್ಟ್ರವಾದಾಗ ಆ ಸಂದರ್ಭದಲ್ಲಿ ರಕ್ಷಣಾ ಸಚಿವರಾಗಿ ಉತ್ತಮ ಕಾರ್ಯವನ್ನು ನೆರವೇರಿಸಿದವರು ಬಾಬೂಜಿಯವರು. 2 ಬಾರಿ ಕೃಷಿ ಸಚಿವರಾದ ಇವರು ಭಾರತೀಯ ಕೃಷಿ ಆಧುನಿಕಗೊಂಡದ್ದು ಹಾಗೂ ಭಾರತದಲ್ಲಿ ಹಸಿರು ಕ್ರಾಂತಿಯಾದದ್ದು ಇವರ ಅವಧಿಯಲ್ಲಿ. ಹಾಗಾಗಿ ಇವರನ್ನು ಹಸಿರು ಕ್ರಾಂತಿಯ ಹರಿಕಾರ ಎಂದು ಕೂಡ ಕರೆಯುತ್ತಾರೆ. 1975ರಲ್ಲಿ ಭಾರತ ದೇಶದಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ಸಂದರ್ಭದಲ್ಲಿ ಅವರ ಜೊತೆಗಿದ್ದ ಇವರು ಮುಂದೆ ಚುನಾವಣೆ ಘೋಷಣೆಯಾದಾಗ 1977ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಇವರು ತಮ್ಮದೇ ಪಕ್ಷವನ್ನು ಸ್ಥಾಪಿಸಿ ಜೆಪಿ ಜೊತೆಗೂಡಿ ಚುನಾವಣೆಯಲ್ಲಿ ದಿಗ್ವಿಜಯವನ್ನು ಸಾಧಿಸುತ್ತಾರೆ. ಆ ಸಂದರ್ಭ ಬಾಬೂಜಿ ಅವರು ಜೀವನದಲ್ಲಿ ಭಾರತದ ಪ್ರಧಾನಿಯಾಗ್ತಕ್ಕಂಥ ಅವಕಾಶ ವಂಚಿತರಾಗಿ ಭಾರತ ದೇಶದ ಉಪಪ್ರಧಾನಿಯಾದರು. ಬಾಬೂಜಿ ಪ್ರಧಾನಿಯಾಗಿದ್ದರೆ ನಮ್ಮ ಪ್ರಜಾಪ್ರಭುತ್ವದ ದಲಿತರ ನೋವಿಗೆ ಇನ್ನಷ್ಟು ಮಿಡಿಯುವ ಪ್ರಾಣಮಿತ್ರನಾಗ್ತಕ್ಕಂಥ ಸಾಧ್ಯತೆ ಇತ್ತು. ತಮ್ಮ 50 ವರ್ಷದ ರಾಜಕಾರಣದಲ್ಲಿ ಇವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ, ದಲಿತರ ಹಕ್ಕುಗಳಿಗಾಗಿ ಹೋರಾಟ, ಸಮಾಜ ಸುಧಾರಣೆಗಾಗಿ ಚಿಂತನೆ, ಮನುಷ್ಯರ ಸಮಾನತೆ ಮತ್ತು ಘನತೆಗಾಗಿ ನಿರಂತರ ಸಮರ, ಇವು ಬಾಬೂಜಿಯವರ ಬದುಕಿನ ಸೂತ್ರಗಳಾದವು. ಇಂಥ ಬಾಬೂಜಿಯವರು 6ನೇ ಜುಲೈ 1986ರಲ್ಲಿ ನಮ್ಮನ್ನೆಲ್ಲ ಅಗಲಿದರು. ಇಂತಹ ವ್ಯಕ್ತಿತ್ವದ ಮೇರು ಪ್ರತಿಭೆಯ ಜನ್ಮದಿನವಾದ ಇಂದು ಅವರಿಗೆ ನಾವೆಲ್ಲರೂ ಗೌರವಪೂರ್ಣ ವಂದನೆಗಳನ್ನು ಸಲ್ಲಿಸೋಣ.